ಶಿರಾ ತಾಲೂಕಿನ ಹಾಲೇನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಬಯಲು ನಾಟಕ ಮಂದಿರ ಉದ್ಘಾಟನೆ ಹಾಗೂ ಸಮುದಾಯ ಭವನದ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿಬಿ ಜಯಚಂದ್ರ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಯಾದ ದತ್ತಾತ್ರೇಯ, ಇಒ ಅನಂತರಾಜ್, ಕೆಆರ್ಐಡಿಎಲ್ ಶಿವಕುಮಾರ್, ಗ್ರಾಮ ಪಂಚಾಯತಿ ನರಸಿಂಹಮೂರ್ತಿ, ಪೂಜಾರ್, ಶಾನಭೋಗರು, ಶಶಿಧರ್, ಪುಟ್ಸ್ವಾಮಿ, ರಘುನಾಥ್, ಮಂಜುನಾಥ್, ಗುತ್ತಿಗೆದಾರರಾದ ಶ್ರೀಧರ್, ಇಂಜಿನಿಯರ್ ಸಿಂಧು, ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಸರ್ವ ಸದಸ್ಯರು, ಪಂಚಾಯತಿಯ ಸಿಬ್ಬಂದಿಗಳು, ರೆವಿನ್ಯೂ ಇಲಾಖೆಯ ಸಿಬ್ಬಂದಿಗಳು, ಆರಕ್ಷಕ ಠಾಣೆ ಇಲಾಖೆಯವರು, ಕಾಂಗ್ರೆಸ್ನ ಎಲ್ಲ ಮುಖಂಡರು, ಊರಿನ ಗ್ರಾಮಸ್ಥರು, ಅಕ್ಕಪಕ್ಕದ ಊರಿನ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಾತಾಡ್ಬೇಡಿ, ಇದನ್ನ ಪೊಲೀಸರು ಇಷ್ಟೊತ್ತು ಕುಡಿತಾನೆ, ಯಾವಾಗ ಹೆಂಗಸರ ದುಡ್ಡು ಕಿತ್ಕೊಂಡು ಹೋಗ್ತಾರೆ ಅಂತ ನೋಡಕ್ ಆಗತ್ತೆ. ಬೆಂಕಿ ಇರುತ್ತೆ, ಯಾವಾಗ್ಲೂ ಬೆಂಕಿ ಇರುತ್ತೆ ಅಂತಂದ್ರೆ ಮನೆ ಹತ್ತಿಸ್ಬೇಕ, ಮನೆ ಹೋಗಿ ಕೈ ಸುತ್ಕೊಳಕ್ಕಾಗ. ಕಾನೂನು ಪ್ರಕಾರ ನಾವ್ ಏನೇ ಮಾಡಿದ್ರು ಕೂಡ ಪ್ರತಿ ಮನೆಗೂ ಬಂದು ಪೊಲೀಸರು ಚೆಕ್ ಮಾಡಕ್ ಆಗೋದಿಲ್ಲ. ನೀವು ನಾನ್ ಹೇಳ್ದಾಗ ನೀವು ಮಾಡೋದಾದ್ರೆ ಈ ಎಣ್ಣೆದು ನಿಂತೋಗ್ಬೇಕು, ಪರ್ಕಿ ತಗೊಳ್ತೀರಲ್ಲ ಅದು ನೋಡ್ತಾ ಅದು ತೋರಿಸಿ ಹೇಳ್ತೇನೆ ನೀವು ಅದ್ರ. ಯಾಕೆಂದ್ರೆ ಇದು ಇವತ್ತು ಕುಡಿತದಿಂದ ಹಾಳಾಗಿದೆ. ನಾನು ಮೊನ್ನೆ ಹಾಲಿನಲ್ಲಿ ಬಂದಿದ್ದೀನಿ, ಹೆಣ್ಮಕ್ಳೆಲ್ಲ ಕುಡಿಯೋದು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಒಂದ್ ನಾಲ್ಕೈದು ಜನ ಬಂದು ಕುಡಿಯೋದು ಬೇಕೇ ಬೇಕು ಅಂತಾರೆ, ಕೊಡ್ಬೇಕು ಅಂತಾರೆ. ನಾನು ಇದನ್ನ ಯಾರ ಹತ್ರ ಅಲ್ಲ, ಸಿದ್ದರಾಮಯ್ಯ ಹತ್ರ ಹೇಳಿದೆ, ಹಾಲಿನಲ್ಲಿ ಹೋದಾಗ ಏನ್ ನಿದರ್ಶನ ಆಯ್ತು, ಇದನ್ನ ನಿಲ್ಲಿಸ್ಬೇಕು ಅಂತೇಳಿ. ದಯಮಾಡಿ ನಿಮ್ ಕೈ ಮುಗಿಸ್ತೇನೆ, ನಮ್ಮ ಸಹೋದರಿಯರಲ್ಲಿ ನಾನು ನಾವು ನಮಸ್ಕಾರ ಮಾಡ್ತೀನಿ. ಯಾವುದೇ ಕಡದವ್ ಕೂಡ ನಿಮ್ಮ ಯಜಮಾನರನ್ನು ಅಧಿಬಸ್ಸಲ್ಲಿ ಇಟ್ಕೊಳ್ಳಿ, ಕುಡಿಯಕ್ ಮಾತ್ರ ದುಡ್ಡು ಕೊಡ್ಬೇಡಿ, ಕುಡಿಯೋದನ್ನ ಬಿಡಿಸ್ಬೇಕು. ನೋಡಿ ಚನ್ನಬಸಪ್ಪ, ನಾನು ಬೈದೆ ಬಿಟ್ಟವ್ರಿ, ಈಗ ಹೆಂಗ ಅವ್ ನೋಡೀಗ ಬಿಟ್ಟವ್ರಿ, ನಾನು ಅವನ್ ಬೈದ ಮೇಲೆ ಅದನ್ನ ಕೇಳಿದಾರೆ. ಈಗ ಚನ್ನಬಸ್ ಒಬ್ಬರಿಗೆ ಉದಾಹರಣೆ ಹೇಳಿ ಬಿಟ್ಟಿರೋದಲ್ಲ, ಈ ಪಂಚಾಯತಿಯಲ್ಲಿ ಹೇಳ್ತೀನಿ, ಇದು ಅವಮಾನ. ನೀವು ಕುಡಿಯೋದಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು, ಇನ್ನೊಂದು ಮಾಡೋದು, ಅದು ಮಾಡಬಾರ್ದು ಅಂತೇಳಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಏನು ಇದುವರೆಗೂ ನಮ್ಮನ್ನೆಲ್ಲ ಕುರಿತು ಮಾತನಾಡಿದಂತಹ ನಮ್ಮ ಜನಪ್ರಿಯ ಶಾಸಕರಿಗೆ ಧನ್ಯವಾದಗಳನ್ನು. ರಾಜ್ಯದ ಪ್ರಗತಿಗೆ ಚಿಂತಿಸುತ್ತಾ ದೆಹಲಿಯಲ್ಲಿ ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ತರಬೇಕು, ಉದ್ಯೋಗ ಖಾತ್ರಿ ಹಣವನ್ನ ಹೆಚ್ಚಿನಾಗಿ ತರಿಸ್ಬೇಕು, ಮತ್ತೆ ನೂರ್ದಿನ ಇರ್ತಕ್ಕಂಥ ಉದ್ಯೋಗ ಖಾತ್ರಿ ದಿನಗಳನ್ನ 150 ದಿನಗಳಿಗೆ ಬಳಸಬೇಕು ಅಂತ ದೆಹಲಿಯ ವಿಶೇಷ ಪ್ರತಿನಿಧಿಗಳು ತುಂಬಾ ಕಟ್ಟುಪತ್ತಾಗಿ ನಿಂತಿದ್ದಾರೆ ಅಂತಹ ಚೇತನ ಸಾಹೇಬ್ಗೆ ಈ ಒಂದು ಸಭೆಗೆ ಸ್ವಾಗತಿಸುತ್ತಾ, ಈಗಾಗಲೇ ಗ್ರಾಮ ಪಂಚಾಯತಿಯ ಒಂದು ಬಿಲ್ಡಿಂಗ್ ಇಲ್ಲಿ ಇರಲಿಲ್ಲ, ಸಮುದಾಯ ಪದ ನಡೀತಾ ಇತ್ತು ಸುಮಾರು ವರ್ಷಗಳ ಈ ಜನರ ಕರೆಸುವ ಹಾಗೂ ಅಭಿವೃದ್ಧಿಯ ಇದರಲ್ಲಿ ಮೀಟಿಂಗ್ ಮಾಡಲು ಸಹ ಆಗ್ತಾ ಇಲ್ಲ. ಇಂಥ ಮೀಟಿಂಗ್ ಎಲ್ಲ ಒಂದು ಸಭೆಯಲ್ಲಿ ಚರ್ಚಿಸಲಾಗಿ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಹಣ ಮಂಜೂರಾಗಿತ್ತು. ಇದಕ್ಕೆ ಒಟ್ಟು ನಾವು 40 ಲಕ್ಷ ವೆಚ್ಚದಲ್ಲಿ ಈ ಒಂದು ಪಂಚಾಯತಿ ಬಿಲ್ಡಿಂಗ್ ಅನ್ನ ಬಹಳಷ್ಟು ವರ್ಷಗಳ ಬಿಲ್ಡಿಂಗ್ ಇತ್ತು, ಇವತ್ತು ದಿವಸ ಮಾನ್ಯರು ಬಂದು ಅಂತ ಶಂಕುಸ್ಥಾಪನೆ ಮಾಡಿ ನೆರವೇರಿಸಿದ್ದಾರೆ. ಆದಷ್ಟು ಬೇಗ ಬಿಲ್ಡಿಂಗ್ ಅನ್ನ ಇದೇ ಸಾಧನದ ಉದ್ಘಾಟನೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಎಲ್ಲರೂ ಸಹ ಕೈ ಜೋಡಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಹಾಗೂ